ನಾವು ಜಾಸ್ತಿ ಸ್ನೋ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೆ ಇದೇನು ಈ ತರ ಇದು ಫುಲ್ ನಮಗೆ ರಿವರ್ಸ್ ಹೊಡೆದ್ಬಿಟ್ಟಿದಲ್ಲ ಕಿರೆ. ಅದ ಹುಡುಗರು ಹೊಡಿತಾರ ಹಾಕೆ ಪಹಾಡು ಮೌಂಟೇನ್ಸ್ ದೇಖೋ ದೇಖೋ ಮೌಂಟೇನ್ಸ್. ಹಾಯ್ ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಅನದರ್ ಡೇ ಅನದರ್ ವ್ಲಾಗ್. ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ನಾವು ಅಮೃತಸರ್ ಇಂದ ಶ್ರೀನಗರ್ ಕಡೆ ಹೋಗ್ತಾ ಇದೀವಿ. ಟೋಟಲ್ ಆಗಿ ಒಂದು 400 kilometers ಇದೆ. ಸ್ವಲ್ಪ ಬೇಗ ಬಿಡ್ಬೇಕು, ಯಾಕಂದ್ರೆ ಇಲ್ಲಿ ಹೀಟ್ ವೇವ್ಸ್ ಭಾಳ ಇದಾವೆ. ಸೊ 44 degrees 45 degrees ಅದ್ರ ಜೊತೆಗೆ ಮತ್ತೆ ಬಿಸಿ ಗಾಳಿ, ಫುಲ್ ಟೈರಿಂಗ್ ಇದೆ. ಭಾಳ ಅಂದ್ರೆ ಭಾಳ ಟೈರಿಂಗ್ ಇದೆ, ಬಟ್ ವಿ ಆರ್ ಏಬಲ್ ಟು ಮ್ಯಾನೇಜ್ ಇಟ್. ಸೊ ಇವಾಗ ನಾವು ನಿನ್ನೆ ವಾಗಾ ಬಾರ್ಡರ್ಗೆ ಅಮೃತಸರ್ ಟೆಂಪಲ್ಗೆ ಹೋಗಂಗಿಲ್ಲ, ಯಾಕಂದ್ರೆ ನಮ್ಮ ಬೈಕಿಗೆ ಸ್ವಲ್ಪ ಹುಷಾರಿದ್ದಿಲ್ಲ. ಸೊ ವಿ ಆರ್ ರೆಸ್ಟಿಂಗ್ ಇನ್ ರೂಮ್, ನಾವು ರೂಮಲ್ಲೇ ರೆಸ್ಟ್ ಮಾಡ್ತಾ ಇದ್ವಿ. ಸೊ ಇವತ್ತು ಶೀ ಇಸ್ ಫೈನ್. ಸೊ ವಿ ಆರ್ ಸ್ಟಾರ್ಟಿಂಗ್ ಅವರ್ ರೈಡ್ ನೌ, ವಿಲ್ ಸ್ಟಾರ್ಟ್ ಫ್ರಮ್ ಅಮೃತಸರ್ ಟು ಶ್ರೀನಗರ್. ನೋಡಿ ಇಲ್ಲಿ ಟ್ರಾಫಿಕ್ ಇದೆ, ಬೇಗ ಹತ್ತು ಕಿರೋ. ಯಾವ್ದಾದ್ ತಗಿಸ್ಕೊಂಡ್ರೆ ಮತ್ತೆ ಪ್ರಾಬ್ಲಮ್, ಅವಂತ ಜಗಳಾಡ್ಕೊಂಡು ನಿಂದಿರ್ಬೇಕಾದತ್ತೆ ಮತ್ತೆ. ಇದೆ ಯಾ ಇದೆ ನಾವು ಹೋಟ್ಲಾಗಿ ಇದ್ದಿದ್ದು ಓಂ ಸಾಯಿ ಬಿ ಎನ್ ಬಿ. ಓಕೆ, ನಾವು ಮೆಲ್ಲಕ್ಕೆ ಹೋಗ್ತಿರೋದ ನೋಡಿ. ನಾವೀಗ ಅಮೃತಸರಿಂದ ಸ್ಟಾರ್ಟ್ ಆಗಿದ್ದೀವಿ. ಟೈಮ್ ಬೆಳಿಗ್ಗೆ 7 ಆಗಿದೆ. ಸೊ ಮೋಸ್ಟ್ಲಿ ಶ್ರೀನಗರ್ಗೆ 4:34 PM ರೀಚ್ ಆಗ್ಬೋದು ಅಂತ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ಸು. ಸೊ ಏನಂದರೆ ನಮಗೆ ಈ ಸ್ವಲ್ಪ ಸಿಟಿ ದಾಟ್ಬಿಟ್ಟು ಒಂದು 200 kilometers ರೈಡ್ ಮಾಡಿದ್ರೆ 9:00 ಒಳಗೆ ಬಿಸಿಲು ಸ್ವಲ್ಪ ಕಡಿಮೆ ಆಗುತ್ತೆ, ಆವಾಗ ಆರಾಮಾಗಿ ಹೀಟ್ ವೇವ್ಸ್ ಎಲ್ಲ ಇರಲ್ಲ. ಅಲ್ಲಿಂದ ಸ್ವಲ್ಪ ಆರಾಮಾಗಿ ನಾವು ನೋಡ್ಕೊಂಡು ಓಡಿಸಿದ್ರು ಕೂಡ ಏನು ಚೆನ್ನಾಗಿರುತ್ತೆ, ನೋ ಪ್ರಾಬ್ಲಮ್. ಸೊ ಅಲ್ಲಿವರೆಗೆ ವಿ ಹ್ಯಾವ್ ಟು ಬೇರ್ ದ ಸನ್. ನಾವೇನೋ ಈ ಸೀಸನಲ್ಲಿ ಫುಲ್ ತಣ್ಣಗಿರುತ್ತಂತ ಇವಾಗ ಬಂದರೆ ಇದು ನೋಡಿದ್ರೆ ಈ ಎರಡು ಸಿಟಿ ನಮಗೆ ಸಿನಿಮಾ ತೋರಿಸ್ಬಿಡ್ತು ಬಿಸಿಲು. ನೋಡೋಣ, ಅಟ್ಲೀಸ್ಟ್ ಶ್ರೀನಗರಲ್ಲಿ ಆದರೆ ತಣ್ಣಗಿದ್ರೆ ನಮಗೆ ಇಟ್ ವಿಲ್ ಬಿ ನೈಸ್. ನನಗೆ ಮುಂದೆ ಡೈರೆಕ್ಷನ್ಸ್ ಹೇಳಲೆ, ನಿನ್ನೆ ನೋಡ್ತಿದ್ದೀನಿ ನಾನು. ಎರಡು ಕೈ ಹಿಂಗೆ ಬಿಡುವಾಗ ಎರಡು ಕೈ ಹಿಂಗೆ ಗಾಳಿಯಾಗಿ ಬಿಡ್ತಿದ್ದಲ್ಲ ಅವಾಗ. ಇಲ್ಲ ನಾವು ಬ್ಯಾಲೆನ್ಸ್ ಕರೆಕ್ಟ್ ಇರುತ್ತೆ ಇವಾಗ, ನೀನು ಎರಡು ಕೈ ಬಿಟ್ಟು ನೋಡು ಮತ್ತೆ. ನಾನು ನೋಡಿಸ್ತೀನಿ ನೋಡಿ, ಹಿಂಗಾಗ ಹಿಂಗೆ ಆರಾಮಾಗಿ ಹಿಂಗೆ ಬಿಟ್ರೆ ಆಯ್ತು. ಈಗ ನೋಡಿ ಬ್ಯಾಲೆನ್ಸ್ ಸುಮ್ಮನೆ ಅದೇ ಹೋದ ಸೀದಾ ಗಾಡಿ. ಹಲ್ದಿರಮ್ಮ ಅಚ್ಚ ಕಾ ಬ್ರೇಕ್ಫಾಸ್ಟ್ ಮಿಲೇಗಾ? ಹಲ್ದಿರಮ್ಮ ಬ್ರೇಕ್ಫಾಸ್ಟ್ ಮಿಲೇಗಾ? ನಮ್ಮ ದೋಸೆ ಇವಳು ಇಡ್ಲಿ ಆರ್ಡರ್ ಮಾಡಿದಾಳೆ, ಇವರಿಬ್ರು ಅವೇನೋ ಏನೇನು ಆರ್ಡರ್ ಮಾಡಿರ್ಲಿ? ಸೌತ್ ಇಂಡಿಯನ್ ಪ್ಲಾಟರ್, 3 ಇಡ್ಲಿ, 1 ದೋಸೆ, 1 ಚಪ್ಪಡಿ. ನೋಡ ಅವಿಷ್ಟು ಅವ್ರು ಆರ್ಡರ್ ಮಾಡಿದ್ದಾರೆ, ಎಲ್ಲ ಶೇರ್ ಮಾಡ್ಕೊಂಡು ಇವಾಗ ಫುಲ್ ತಿಂದು ಮತ್ತೆ ಸ್ಟಾರ್ಟ್ ರೈಟ್. ಒಳ್ಳೆ ಆಪ್ಷನ್ ಏನಂದ್ರೆ ಇಂಟರ್ಕಾಮ್ ಹಾಕ್ಸ್ಕೊಳ್ಳಿ, ಆರಾಮ ಮಾತಾಡ್ಕೊಂಡು ಹೋಗ್ಬೋದು. ಎಷ್ಟು ಡಿಸ್ಟೆನ್ಸ್ ಹೋಗ್ತಿದ್ದೀವಿ ಅನ್ನೋ ಗೊತ್ತಾಗಲ್ಲ, ಅಂದ್ರೆ ಮಾತಾಡೋರು ಆ ಕಡೆಗೆ ಚೆನ್ನಾಗಿರ್ಬೇಕು ಅಷ್ಟೇ, ಅದೊಂದು ಇಂಪಾರ್ಟೆಂಟ್. ಪಟ್ನಿ ಟಾಪಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೈವೇ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಜಮ್ಮು ಅಂಡ್ ಕಾಶ್ಮೀರ್ ಎಂಟರ್ ಆಗ್ತಿದ್ದೀವಿ. ವೆಲ್ಕಮ್ ಟು ಜಮ್ಮು ಅಂಡ್ ಕಾಶ್ಮೀರ್. ಎಲ್ಲಿ ಮೌಂಟೇನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಲಿ ಜಮ್ಮು ಅಂಡ್ ಕಾಶ್ಮೀರ್. ಇವಾಗ ಒಂದೆಲ್ಲ ನಿಂತ್ಕೊಂಡು ನಾವು ಸಿಮ್ ತಗೊಂಡ್ವಿ, ಪ್ರೀಪೇಯ್ಡ್ ಸಿಮ್, ಪೋಸ್ಟ್ಪೇಯ್ಡ್ ಸಿಮ್ ಇಲ್ಲ, ಯಾಕಂದರೆ ಪ್ರೀಪೇಯ್ಡ್ ವರ್ಕ್ ಆಗಲ್ಲ. ತಗೊಂಡು ಇವಾಗ ಶ್ರೀನಗರ್ ಕಡೆ ಹೋಗ್ತಾ ಇದ್ದೀವಿ. ಕಿರಣ್ ಆಗಲೇ ಸಿಂಗಲ್ ರೋಡ್ ಸಿಕ್ಕತ್ತಂತೇಳಿ ಉಚ್ಚನೆ ಹೊಡೆದಂಗೆ ಹೊಡಿತಿದ್ದಾನೆ ನಮ್ಮ ಶ್ರೀನಗರ್ ರೆಡ್ಡಿ. ಇಷ್ಟು ಗುಡ್ಡ ಇದ್ರು ಕೂಡ ಬಿಸಿಲು ಭಾಳ ಇದೆ, ಏನು ಮಾಡಬೇಕು ಏನು? ಬೇಗ ಸ್ವಲ್ಪ ತಣ್ಣಗೆ ಮಾಡಪ್ಪ. ನಾವು ಜಾಸ್ತಿ ಸ್ನೋ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೆ ಇದೇನು ಈ ಥರ ಇದು ಫುಲ್ ನಮಗೆ ರಿವರ್ಸ್ ಹೊಡೆದ್ಬಿಟ್ಟಿದಲ್ಲ ಕಿರೆ. ಅದ ಹುಡುಗರು ಹೊಡಿತಾರ ಹಾಕೆ, ಏನು ಇವ್ರು ಹಿಂಗೆ ಹೊಡಿತಾರಲ್ಲೇ.
ಅಮ್ಮನ Thank you, bye bye. Thank you so much. First panel. Super, super, super. You just see panel, right? Super, totally different, huh? Yeah. First panel, lambda Himachal Pradesh, le Himachal Pradesh, ha? Alla alla, Jammu and Kashmir, le. ಡಿಫಿಕಲ್ಟ್ ಇತ್ತು ರೋಡು, ಫುಲ್ ಎಲ್ಲ ದುಮ್ಮು ಧೂಳು ಎಲ್ಲ ಮುಖಕ್ಕೆ ಬಡಿಸ್ಕೊಂಡು ಈಗ ಊಟ ಮಾಡೋಕ್ಕೆ ಬಂದಿದ್ವಿ. ಊಟ ಮಾಡೋಕ್ಕೆ ಕೂತಿದ್ದೀವಿ. ಇಲ್ಲಿಂದ ಇನ್ನು ಜಸ್ಟ್ 191 ಕಿಲೋಮೀಟರ್ಸ್ ಇದೆ ಅಷ್ಟೇ ಶ್ರೀನಗರ. ಇನ್ನೊಂದು ಜಸ್ಟ್ 4 hours ಹೋಗ್ಬಿಡ್ತೀವಿ. ಹಂಗೆ ಆಡ್ಕೊತ ಇನ್ನೊಂದು 100 kilometers ಒಂದು ಸ್ಟಾಪ್ ಕೊಟ್ಟರು ಕೂಡ ಒಂದು 4 hoursಲ್ಲಿ ಹೋಗ್ಬೋದು. ಏನಂದರೆ ಇನ್ನೊಂದು ಪ್ರಾಬ್ಲಮ್ಮು, ಈಗ ಇಲ್ಲಿಂದ ಶ್ರೀನಗರ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಇರುತ್ತಂತೆ. ಅಲ್ಲಂತೆ ವೆಹಿಕಲ್ ಮೂಮೆಂಟ್ ಸ್ವಲ್ಪ ಸ್ಲೋ ಆಗೋದು. ಕಾರ್ ಅವರಿಗಂತೂ ಕಷ್ಟ, ನಮಗಂತೂ ಬೈಕ ಹೋಗ್ಬೋದಂತ ಹೇಳ್ತಿದ್ದಾರೆ. ನೋಡೋದು ಮತ್ತೆ ಆದಷ್ಟು ಬೇಗ ರೀಚ್ ಆದರೆ ವಿ ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ಈವ್ನಿಂಗ್ ಇನ್ ಶ್ರೀನಗರ್. ವೆರಿ ಗುಡ್ ಜೀರೋ ರೈಸ್. ಹೌ ಇಸ್ ರೈಸ್ ಕಿರಣ್? ಇದು ದಾಲ್ ಜಲ್ದುರ್ಗ ಪೀಸ್ ಪಲಾವ್ ಅಂದ್ಬಿಟ್ಟಾರೆ. ಬರೇ ಪೀಸು ರೈಸು ಬಿಟ್ಟರೆ ಏನು ಇಲ್ಲ. ಪೀಸ್ ಅಂದರೆ ಲೆಗ್ ಪೀಸ್ ಅಲ್ಲ, ಇದಲ್ಲ ಈ ಪೀಸ್ ಬಟರ್ ಕನ್ನಡದಲ್ಲಿ ಬಟಾಣಿ ಬಟಾಣಿ. ಉದಂಪುರಲ್ಲಿ ಇದೀವಿ ಈಗ. ಮಸ್ತ್ ಇದೆ ಊರು. ಸ್ಟಾರ್ಟ್ ಘಾಟ್ ಸೆಕ್ಷನ್ ಎಲ್ಲ ನೋಡಿ. 4-lane road ಹೆಂಗಿದೆ ಸುಮ್ಮನೆ. ಬಾಬಾ ಬಾಬಾ ಪಹಾಡು ಮೌಂಟೇನ್ಸ್ ಬೇಕು ಬೇಕು ಮೌಂಟೇನ್ಸ್ ನೋಡಿ ನೋಡಿ ಮೌಂಟೇನ್ಸ್. ವಾ ಅಲ್ಲೆಲ್ಲ ಐಸಿದ್ರಿ. ಆ ಕಡೆ ಪತ್ನಿ ಟಾಪ್ ರೈಟ್ಗೆ ಪತ್ನಿ ಟಾಪ್. ನಾವು ಇವಾಗ ಟನಲ್ ಹೋಗ್ತಿದ್ದೀವಿ. ಟನಲ್ ಬರ ಬಂದೆ. ಇಲ್ಲೇ ಇದೆಯಲ್ಲ ಬಾ. ಇನ್ನೇನಾ ಟನಲ್ ನಾಸಾರಿ ಟನಲ್ ವಾ. ಎಷ್ಟು ಕಿಲೋಮೀಟರ್ ಇದೆ ಟನಲ್? ಫಸ್ಟ್ ಎಷ್ಟು ದೊಡ್ಡ ಟನಲ್ ಹೋಗ್ತಿರೋದು ನಾವು. ಇಲ್ಲ ಹೆಂಗಿದೆ ಹಳೆ ಫಾರಿನ್ ಫಾರಿನ್ ಎಲ್ಲ ಹೆಂಗಿದೆ? ಸೂಪರ್ ಆಗಿತ್ತು ಟನಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ವಾ ಎಷ್ಟು ಬೆಳಕು, ಎಷ್ಟು ಬೆಳಕು ಬಂದಂಗೆ ಆಗುತ್ತೆ. ಬಿದ್ರೆ ಕಳಂಗ್ ನೀರಾಗ ಗುರು. ಏನಿದೆ ನೋಡಿ ರೋಡು. ರೋಡ್ ಪಕ್ಕದಲ್ಲೇ ಈ ನದಿ. ಅಲ್ಲಲ್ಲಿ ರೋಡ್ ಸರಿ ಇಲ್ಲ ಅಂದ್ರೂ ಕೂಡ ಬಟ್ ರೋಡ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕ್ತಿದಾರ ಈ ನಮ್ಮ ಕಡೆ. ಎಷ್ಟು ಸೂಪರ್ ಆಗ್ತಿದ್ದಾರೆ ನೋಡಿ ರೋಡ್. ಬಾಬಾ ಅಮೃತಸರಿಂದ ಇಲ್ಲಿ ಬರಕ್ಕೆ 545 ಆಗಿದೆ. ಇನ್ನೂ 100 kilometers ಇದೆ. ಊಟ ಆದ್ಮೇಲಿಂದ 88 kilometers ಕವರ್ ಮಾಡಿದ್ದೀವಿ ಅಷ್ಟೇ. ಜಸ್ಟ್ 3 hours 3.5 hours ರೈಡ್ ಮಾಡಿದ್ರೆ 88 kilometers ಕವರ್. ಅಷ್ಟು ಟ್ರಾಫಿಕ್ ಇದೆ. ರೋಡ್ ತುಂಬ ವರ್ಸ್ಟ್ ಇದೆ. ಸೊ ನೋಡ್ಬೇಕು ಇನ್ನೂ ಎಷ್ಟು ಕಿಲೋಮೀಟರ್ ಹಿಂಗೆ ಇರುತ್ತೆ ಅಂತ ನೋಡಿ. ಸಿ ಹೌ ಇಟ್ ಗೋಸ್. ನೋಡಿ ಅಪ್ಪ ಶ್ರೀನಗರ್ಗೆ ಹೋಗ್ಬೇಕಾದ್ರೆ ಎಷ್ಟು ಟ್ರಾಫಿಕ್ ಇದೆ. ಫುಲ್ ಟ್ರಾಫಿಕ್ ರೀ. ಅಯ್ಯಪ್ಪ ಕುಣಿಗಳು ನೋಡೋ ಅಯ್ಯಪ್ಪ ಎಷ್ಟು ದೊಡ್ಡದು ಕುಣಿಗಳಿದಾವಲ್ಲು. ಅಮ್ಮ ಎಷ್ಟು ಟ್ರಾಫಿಕ್ಕಿಂದ ಮುಕ್ತಿ ಅನ್ಕೊಂತೀನಿ ಇವಾಗ. ಇವಾಗ ಯಾವುದೋ ಹೈವೇ ಸಿಕ್ತು ಗುರು. ಓ ಬಾಬಾ ಏನು ಬೋದು ಏಮದಿ. ವಾ ಚೂಡ ಎಂತ ಬಾವು.
ಏನ್ ದೀಪು? ಯಾವ ಯಾವ ಎಂತ ಟ್ರಾಫಿಕ್, ಎಂತ ಟ್ರಾಫಿಕ್ ಅಂತ ದೀಪು? ಅಪ್ಪ ಅಪ್ಪ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಏನ್ ಲಾರಿಗಳು ಇದಕ್ಕೆ ಇಷ್ಟೊಂದು ಇದಾವ ಅಂತ ಅರ್ಥ ಆಗ್ತಿಲ್ಲ. ಫುಲ್ಲು ಲಾರಿಗಳು. ಏನ್ ಹಿಂದಿ ಲಾರಿ ಇನ್ನೊಂದು ಯಾರೋ ತಣ್ಣಲ್ಲ ಒಂದ್ ಮೂರ್ ಟನಲ್ ಹತ್ತಿ ನಮಗೆ ದೂರದಲ್ಲಿ ಸ್ನೋ ಕಾಣಿಸ್ತಾ. ಅಲ್ಲಿ ಮೇಲೆ ಸ್ನೋ ಇದೆ ಲೆಫ್ಟ್ ಸೈಡಲ್ಲಿ. ಫುಲ್ ಕೂಲ್ ಆಯ್ತು ಆಗಲೇ, ಒನ್ ಆ್ಯಂಡ್ ಹಾಫ್ ಅವರಿಂದ ಫುಲ್ ಕೂಲ್. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನೇನು ನಮ್ಮ ರೂಮಿಗೆ ಇನ್ನೊಂದು 1 hour 34 minutes ತೋರಿಸೈತೆ. ಓಕೆ 1 hour 34. ಸೂರ್ಯ ನೋಡಿ ಎಷ್ಟು ಸಖತ್ತಾಗಿದ್ದಾನೆ. ಸನ್ಸೆಟ್ ಏನು ಸಖತ್ತಾಗಿದೆ. ಬ್ಯೂಟಿಫುಲ್. ಇನ್ನು ಶ್ರೀನಗರ್ಗೆ ನಮ್ಮ ರೂಮ್ಗೆ 69 kilometers ಇದೆ. ಸೂಪರ್ ಆಗಿದೆ ನೋಡಿ ಈವ್ನಿಂಗ್. ಹಾ ನೇಣಾತು ಬಂದೆಯೋ ಬಾಬಾ ಬಾಬಾ ಬಾ. ಈ ಕ್ಲೌಡ್ಸ್ ನೋಡಿ ಆಗಲೇ ಪಿಂಕ್ ಹೆಂಗಿದಾವೆ. ಎಕ್ಸಲೆಂಟ್ ನೋಡಿ ಈ ಮನೆಗಳು. ಏನು ಒಳ್ಳೆ ಫಾರಿನ್ ಕಂಟ್ರಿಗೆ ಬಂದಿರೋ ಥರ ಇದೆ. ವಾ ನೋಡಿ ಹೆಂಗಿದಾವ ಮನೆಗಳು. ವಾ 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 ವಾ. ಶ್ರೀನಗರಿಗೆ ಬಂದು ರೀಚ್ ಆಗಿವಿ. ಇಲ್ಲಿ ಪಕ್ಕದಲ್ಲೆಲ್ಲ ಕಾಣ್ತಿರೋದೆ ದಾಲ್ ಲೇಕು. ಇವಾಗ ಕಾಣಿಸ್ತಿಲ್ಲ, ಬೆಳಿಗ್ಗೆ ತೋರಿಸ್ತೀನಿ. ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ ದಾಲ್ ಲೇಕ್ ಹತ್ರ. ಇವಾಗ ರೂಮಿಗೆ ಬಂದು ರೀಚ್ ಆದ್ವಿ. ಎಷ್ಟು ಟ್ರಾಫಿಕ್, ರೋಡ್ ಅಸಲು ಸರಿಗಿದ್ದಿಲ್ಲ, ತುಂಬು ಎಷ್ಟು ಧೂಳು ಅಂದರೆ ಅಷ್ಟು ಧೂಳು. ಸೊ ಇದೆಲ್ಲ ಧೂಳೆಲ್ಲ ಮುಗಿಸ್ಕೊಂಡು ಈಗ ರೂಮಿಗೆ ಬಂದಿದ್ದೀವಿ. 9 ಆಯಿತು ರೂಮಿಗೆ ಬರೋಷ್ಟರಲ್ಲಿ. ಫ್ರಮ್ ಅಮೃತಸರ್ ಟು ಶ್ರೀನಗರ್ ಆ್ಯಂಡ್ ಇನ್ ಮಿಡಲ್ ಆಫ್ ಮಧ್ಯ ಮಧ್ಯದಲ್ಲಿ ರೂಟ್ಸ್ ಮಾತ್ರ ಎಕ್ಸಲೆಂಟ್ ಆಗಿತ್ತು ಅಂದರೆ ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್ ಆಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಇವತ್ತಿಗಿನ್ನ ಡೇ ಆಫ್, ಇವತ್ತಿಗಿನ್ನ ಮುಗಿತಿದ್ದ ಡೇ. ಇವಾಗ ಹೋಗಿ ಲೈಟಾಗಿ ಏನಾದರೂ ಊಟ ಮಾಡಿಕೊಂಡು ಮಲಗಿ ಮತ್ತೆ ಮಾಳೆ ಬೆಳಿಗ್ಗೆ 6 or 7 o'clock ಹಂಗೆ ಎದ್ದೇ ಹೊಡಿ ಗುಲ್ಮರ್ಗ್ ಹೋಗ್ತೀವಿ. ಓಕೆ ಸಿ ಯು, ಗುಡ್ ನೈಟ್, ಟೇಕ್ ಕೇರ್.